ಏನೋ ತಾನು ಮುಂದಿನ ಸುದ್ದಿ ತಾನು ಘೋಷಿಸಿದ ಪಂಚ ಗ್ಯಾರಂಟಿಗಳಿಗೆ ಷರತ್ತು ವಿಧಿಸಲು ಹೋಗ್ತಿರುವಂತಹ ಕಾಂಗ್ರೆಸ್ ನಡೆಯ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಈಗ ಬಸ್ ಅಫಿಷಿಯಲ್ ಆಯ್ತು ಯಾವುದೇ ಅಲ್ಲಿ ಇನ್ನು ಅಧಿಕೃತವಾಗಿ ಯಾವ್ದೇ ಇಲ್ಲ ಹೀಗಾಗಿ ನೋಡ್ಬೇಕು ಇನ್ನು ಚುನಾವಣೆಗೆ ಮುನ್ನ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ನವರು ಅಬ್ಬರಿಸಿದ್ದಾರೆ ಈಗ ಮೀನಾ ಮೇಷ ಅಂದ್ರೆ ರಾಜ್ಯ ಜನ ಒಪ್ತಾರೆ ಅಂತ ಹೆಚ್ ಡಿ ಕೆ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹಿ ಮಾಡಿಕೊಟ್ಟ ಕಾರ್ಡ್ಗಳು ಜನರ ಬಳಿ ಇವೆ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟು ಕೊಟ್ಟ ಜನತೆಯ ಬೇಡಿಕೆಯಲ್ಲಿ ನ್ಯಾಯವಿದೆ ಐದು ಗ್ಯಾರಂಟಿಗಳನ್ನು ಜಾರಿ ಕಾಂಗ್ರೆಸ್ ಜವಾಬ್ದಾರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರಣಿ ಟ್ವೀಟ್ ಮಾಡಿರುವಂತಹ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟು ಕೊಟ್ಟ ಜನತೆಯ ಗ್ಯಾರಂಟಿ ಬೇಡಿಕೆಯಲ್ಲಿ ನ್ಯಾಯವಿದೆ ಐದು ಗ್ಯಾರಂಟಿ ಜಾರಿಗೆ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದನ್ನ ಆಗೋದಕ್ಕೆ ಮುನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಸಹಿ ಮಾಡಿಕೊಟ್ಟ ಕಾರ್ಡ್ಗಳು ಜನರ ಬಳಿ ಇವೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ದೊಡ್ಡ ಚಾಲೆಂಜ್ ಅಂದ್ರೆ ಈಗ ಬಸ್ ಪಾಸ್ ಬಸ್ ಫ್ರೀ ಆಯ್ತು ಆಗ್ಬಿಡುತ್ತೆ ಅಕ್ಕಿನೂ ಕೊಡ್ತಾರೆ ಸ್ವಲ್ಪ ಲೇಟ್ ಆಗ್ಬಹುದು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಐದ್ ಕೆಜಿ ಅಕ್ಕಿ ಕೊಡ್ತಾರೆ ಇನ್ನ ಐದು ಕೆಜಿ ಅಕ್ಕಿ ಆಡರ್ ಮಾಡಿ ಕೊಡ್ತಾರೆ ಅಕ್ಕಿ ಕೊಡ್ಬಿಡ್ತಾರೆ ಪದವೀಧರ ಲೇಟ್ ಆಗ್ಬಹುದು ಯಾಕಂದ್ರೆ ಈ ವರ್ಷ ಲೇಟ್ ಆಗ್ಬಹುದು ಈ ಎರಡ್ ಸಾವಿರ ಮನೆ ಮತ್ತೆ ಇನ್ನೂರು ಯೂನಿಟ್ ವಿದ್ಯುತ್ ಈ ಎರಡಕ್ಕೆ ಜಾಸ್ತಿ ದುಡ್ಡು ಖರ್ಚಾಗೋದು ರಾಜ್ಯ ಸರ್ಕಾರಕ್ಕೆ ಆ ಎರಡನ್ನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಗೆದ್ದಂತ ಲೆಕ್ಕ ಅದಕ್ಕಾಗಿನೇ ಈ ಒಂದು ಸರ್ಕಸ್ ನಡೀತಾ ಇದೆ ಐದರಲ್ಲಿ ಮೂರ್ ಗ್ಯಾರಂಟಿ ಈ ಎರಡ್ ಸಾವಿರ ರೂಪಾಯಿ ಇನ್ನೂರು ಯೂನಿಟ್ ಈ ಬಸ್ ಫ್ರೀ ಬಸ್ ಇಷ್ಟು ಜಾರಿ ಮಾಡಿದ ಕರೆಕ್ಟ್ ಆಗಿ ಸೊ ಕಾಂಗ್ರೆಸ್ನ ಜನ ನಂಬುದು ಬಂದ್ಬಿಡ್ತಾರೆ ಕೈ ಬಿಡಲ್ಲ ನೆಕ್ಸ್ಟ್ ಹಾಗಾಗಿ ಆ ಒಂದು ಜಾರಿ ಮಾಡೇ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಷ್ಟು ಸುಲಭವಾಗಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ ಹೌದು ಮುಂದೆ ಸರ್ಕಾರ ಬಂದರೂ ಕೂಡ ಯಾಕಂದ್ರೆ ಹದ್ ಬಜೆಟ್ ಮಂಡನೆ ಮಾಡಿದ್ದಾರೆ ಎಲ್ಲಿ ದುಡ್ಡು ಬರುತ್ತೆ ಏನ್ ಮಾಡ್ಬೇಕು ಹೆಂಗ್ ಸರ್ಕ ಕಷ್ಟ ಆಗ್ಬೋದು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಪ್ಕೊಂಡಿರ್ತಾರೆ ಸೊ ಅದಕ್ಕೆ ಐವತ್ತು ಸಾವಿರ ಕೋಟಿ ಬೇಕಾಗಬಹುದು ನಮ್ ಅಂದಾಜಿನ ಪ್ರಕಾರ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ಬಹುದು ಅಂತ ಸೊ ಐವತ್ತು ಸಾವಿರ ಕೋಟಿನ ಇದಕ್ಕೆ ಒದಗಿಸಬಹುದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಾಡಿಸ್ತಾರೆ ಈಗ ಜುಲೈ ಅಲ್ಲಿ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲಿ ಐವತ್ ಸಾವಿರ ಕೋಟಿ ಅಂದ್ರೆ ನಮ್ಗೆ ಇನ್ನೂ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ನಮ್ಮ ಹತ್ರ ಉಳಿಯುತ್ತೆ ಸೊ ಅದನ್ನ ಬೇರೆ ಕಾರ್ಯಗಳು ಬಳಸಬಹುದು ಲೆಕ್ಕಾಚಾರ ಇದೆ ಬಹುಶಃ ಜಾರಿ ಮಾಡ್ತಾರೆ ಲೇಟ್ ಆಗ್ಬೋದು ಬಟ್ ಜಾರಿ ಮಾಡ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಕ್ ಕೊಟ್ಟೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ ನೋಡೋಣ ಈಗ ಸಣ್ಣ ಹಾಕೇ ಆಗ್ತಾರೆ ಇಲ್ಲ ಅಂತಲ್ಲ ನಿಜ ಕಂಡೀಷನ್ಸ್ ಇರುತ್ತೆ ಬಟ್ ಬಡ ಇದೆ ಸರ್ಕಾರದ ಉದ್ದೇಶ ಕೂಡ ಅದೇ ಕಾಂಗ್ರೆಸ್ ಉದ್ದೇಶ ಬಡವರಿಗೆ ಯಾವ ರೀತಿ ಯೋಜನೆಗಳು ತಲುಪಬೇಕು ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಅನ್ನೋದ್ಕಿಂತ ಹೆಚ್ಚಾಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಎಂತವ್ರ ಜೊತೆ ಇದೆಯಂತೆ ಯೋಗ್ಯವಾದವರಿಗೆ ಯಾರು ಅರ್ಹ ಅವ್ರು ತಲುಪಬೇಕು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಕಂಡೀಷನ್ಸ್ ಹಾಕ್ತಾರೆ ಹಾಕ್ತಾರೆ ನೋಡೋಣ